ಲಕ್ಷ್ಮೀದೇವಿಗೆ ಸಹೋದರಿಯೂ ಇದ್ದಾಳೆ. ಆಕೆ ಯಾರು, ಏನು ಮಾಡುತ್ತಾರೆಂಬುದು ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತು? ಬನ್ನಿ, ಲಕ್ಷ್ಮೀದೇವಿಯ ಅಕ್ಕನ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಯೋಣ. ಹಿಂದೂಗಳು ಲಕ್ಷ್ಮೀದೇವಿಯನ್ನು ಎಷ್ಟರ ಮಟ್ಟಿಗೆ ಪೂಜಿಸುತ್ತಾರೆಂಬುದು ಎಲ್ಲರಿಗೂ ತಿಳಿದಿರುವುದೇ. ಧನವಂತರಾಗಬೇಕೆಂದು, ಅದೃಷ್ಟವಂತರಾಗಬೇಕೆಂದು, ಆರ್ಥಿಕ ಸಮಸ್ಯೆಗಳು ತೊಲಗಿ ಐಶ್ವರ್ಯ ಕಲುಗಬೇಕೆಂದು ಲಕ್ಷ್ಮೀದೇವಿಯನ್ನು ಪದೇ ಪದೇ ಪ್ರಾರ್ಥಿಸುತ್ತಾರೆ. ಇದೇ ಪ್ರಯತ್ನದಲ್ಲಿ ಕೆಲವರಿಗೆ ಅವರು ಬಯಸಿದಂತೆಯೇ ಐಶ್ವರ್ಯ ಕೂಡ ಲಭಿಸುತ್ತದೆ. ಈಗ ಲಕ್ಷ್ಮೀದೇವಿಯ ಅಕ್ಕನ ಬಗ್ಗೆ ಚರ್ಚಿಸೋಣ. ಲಕ್ಷ್ಮೀದೇವಿಯ ಅಕ್ಕನ ಹೆಸರು ಅಲಕ್ಷ್ಮಿ, ಜ್ಯೇಷ್ಠಾದೇವಿ, ದರಿದ್ರ ದೇವತೆ, ಮೂದೇವಿ ಮುಂತಾದವು. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಹಲವಾರು ದೇವತೆಗಳು ಹುಟ್ಟಿಬಂದರು. ಆದರೆ ಮೊದಲು ಹಾಲಾಹಲ ಹೊರಬಂದಾಗ ಅದರೊಂದಿಗೆ ಹೊರಬರುವವರೇ ಈ ಜ್ಯೇಷ್ಠಾದೇವಿ. ಪದ್ಮಪುರಾಣದ ಪ್ರಕಾರ ಹಾಲಾಹಲ ಹೊರಬಂದಾಗ ಅದರೊಂದಿಗೆ ಕೆಂಪು ವಸ್ತ್ರಗಳನ್ನು ಧರಿಸಿ ಜ್ಯೇಷ್ಠಾದೇವಿಯೂ ಸಹ ಹೊರಬರುತ್ತಾಳೆ. ಆಕೆ ದೇವತೆಗಳೊಂದಿಗೆ ಇನ್ನು ನನ್ನ ಕೆಲಸವೇನೆಂದು ಕೇಳಿದಾಗ ದೇವತೆಗಳು ಆಕೆಯನ್ನು ಕೆಟ್ಟ ಸ್ಥಳಗಳು ಅಥವಾ ದುರುದ್ದೇಶಪೂರಿತವಾದ ಸ್ಥಳಗಳಲ್ಲಿ ಸಂಚರಿಸುವಂತೆ ಹೇಳಿದರು. ಏಕೆಂದರೆ ಹಾಲಾಹಲ ಎಷ್ಟು ಕೆಟ್ಟದೋ ಅದೇ ರೀತಿ ಈ ಜ್ಯೇಷ್ಠಾದೇವಿಯೂ ಸಹ. ಈಕೆ ಇರುವ ಸ್ಥಳಗಳಲ್ಲಿ ಸದಾಕಾಲ ದುಃಖ, ಚಿಂತೆ, ಬಡತನ ಕಾಡುತ್ತದೆ. ಆಗ ಜ್ಯೇಷ್ಠಾದೇವಿ ದೇವತೆಗಳೊಂದಿಗೆ ಅಂತಹ ಸ್ಥಳಗಳು ಯಾವುದೆಂದು ಕೇಳಿದಳು. ಅದಕ್ಕೆ ದೇವತೆಗಳು, ಯಾರ ಮನೆಯೊಳಗೆ ಹೆಂಗಸರು ಕಣ್ಣೀರಾಕುತ್ತಾರೋ, ಯಾರ ಮನೆಯೊಳಗೆ ಸದಾಕಾಲ ಗಲಾಟೆ ನಡೆಯುತ್ತದೋ, ಯಾವ ಸ್ಥಳದಲ್ಲಿ ಕೆಟ್ಟ ಪದಗಳು ಅಧಿಕವಾಗಿ ಬಳಕೆ ಮಾಡುತ್ತಾರೋ, ಯಾವ ಸ್ಥಳದಲ್ಲಿ ಹೆಂಗಸರಿಗೆ ಗೌರವ ಸಿಗುವುದಿಲ್ಲವೋ, ಯಾವ ಸ್ಥಳದಲ್ಲಿ ಹೆಂಗಸರನ್ನು ನಿರಂತರ ಬೈಯುತ್ತಾರೋ, ಯಾವ ಸ್ಥಳದಲ್ಲಿ ಅಧಿಕವಾಗಿ ಸುಳ್ಳು ನುಡಿಯುತ್ತಾರೋ, ಎಲ್ಲಿ ಪಾಪಿಗಳು ನಿವಾಸವಿರುತ್ತಾರೋ, ಎಲ್ಲಿ ಮಹಿಳೆಯರು ಉದ್ದವಾದ ಕೂದಲು ಮುಡಿ ಹಾಕದೆ ಹಾಗೆಯೇ ಬಿಡುತ್ತಾರೋ, ಎಲ್ಲಿ ಮೂಳೆಗಳು, ತಲೆಬುರುಡೆ, ಬೂದಿ ಹಾಗೂ ಇದ್ದಿಲು ಇರುತ್ತದೋ ಆ ಸ್ಥಳಗಳಲ್ಲಿ ನಿವಾಸವಿರುವಂತೆ ಹೇಳಿದರು. ಇನ್ನು ಲಿಂಗಪುರಾಣದ ಪ್ರಕಾರ ಶ್ರೀ ಮಹಾವಿಷ್ಣು ಈ ಪ್ರಪಂಚವನ್ನು ಎರಡು ಭಾಗಗಳಾಗಿ ವಿಂಗಡಿಸುತ್ತಾರೆ. ಒಂದು ಕೆಟ್ಟದು, ಒಂದು ಒಳ್ಳೆಯದು. ಅದರ ನಂತರ ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮೀದೇವಿ ಹಾಗೂ ಜ್ಯೇಷ್ಠಾದೇವಿ ಹೊರಬಂದರು. ವಿಷ್ಣು ಲಕ್ಷ್ಮೀದೇವಿಯನ್ನು ವಿವಾಹವಾದರು. ಹಾಗೆಯೇ ಜ್ಯೇಷ್ಠಾದೇವಿಯನ್ನು ದುಸ್ಸಹ ಮುನಿಯೊಂದಿಗೆ ವಿವಾಹವಾಗಿಸಿದರು. ಕೆಲ ವರ್ಷಗಳ ನಂತರ ದುಸ್ಸಹ ಮುನಿ ವಿಷ್ಣುವಿನ ಬಳಿ ಬಂದು, ಪ್ರಭು, ನನ್ನ ಹೆಂಡತಿ ಕೆಟ್ಟದಕ್ಕೆ ಬಹಳ ಬೇಗನೆ ಆಕರ್ಷಿತಳಾಗುತ್ತಾಳೆ. ಅವಳಿರುವ ಕಡೆ ಕೇವಲ ಕೆಟ್ಟದ್ದೇ ನಡೆಯುತ್ತಿದೆ ಎಂದು ಚಾಡಿ ಹೇಳಿದರು. ಆಗ ಶ್ರೀ ಮಹಾವಿಷ್ಣು ಜ್ಯೇಷ್ಠಾದೇವಿಯನ್ನು ಕೇವಲ ಕೆಟ್ಟ ಪ್ರದೇಶಗಳಿಗೆ ಮಾತ್ರವೇ ಕರೆದೋಗುವಂತೆ ಹೇಳಿದರು. ಅದರ ನಂತರ ಜ್ಯೇಷ್ಠಾದೇವಿ ಪುಣ್ಯಕ್ಷೇತ್ರಗಳು, ಪವಿತ್ರ ಸ್ಥಳಗಳು ಹಾಗೂ ದೇವರ ಭಕ್ತರಿಂದ ದೂರ ಇರುತ್ತಿದ್ದಳು. ಆಕೆಗೆ ಅಲಕ್ಷ್ಮಿ ಎಂಬ ಹೆಸರು ಸಹ ಬಂತು. ಆಕೆ ಗಲಾಟೆ ಇರುವ ಸ್ಥಳಗಳಲ್ಲಿ ಹಿರಿಯರು ಮಕ್ಕಳ ಹಸಿವನ್ನು ಗಮನಿಸದೆ ಅವರ ಹೊಟ್ಟೆ ಮಾತ್ರವೇ ತುಂಬಿಸಿಕೊಳ್ಳುವಂತಹ ಸ್ಥಳಗಳಲ್ಲಿ ನಿವಾಸವಿರಲು ಪ್ರಾರಂಭಿಸಿದಳು ಅಲಕ್ಷ್ಮಿ. ಹಾಗಾಗಿ ತನ್ನ ಹೆಂಡತಿಯ ನಡವಳಿಕೆಯಿಂದ ವಿರಕ್ತಿ ಹೊಂದಿದ ದುಸ್ಸಹ ಮುನಿ ಜ್ಯೇಷ್ಠಾದೇವಿಯನ್ನು ಮನೆಯಿಂದ ಓಡಿಸಿದರು. ಆಗ ಜ್ಯೇಷ್ಠಾದೇವಿ ಮತ್ತೆ ವಿಷ್ಣುವಿನ ಬಳಿ ಸೇರಿದಳು. ಹಾಗಾಗಿ ಶ್ರೀ ಮಹಾವಿಷ್ಣು ಭಿಕ್ಷೆ ಬೇಡಿ ತಿಂದು ಜೀವನ ಸಾಗಿಸುವಂತೆ ಅಲಕ್ಷ್ಮಿಯೊಂದಿಗೆ ಹೇಳಿದರು. ಕಂಬ ರಾಮಾಯಣದ ಪ್ರಕಾರ ಈಕೆಯ ಹೆಸರು ಮೂದೇವಿ. ಇನ್ನು ಶಿವಪುರಾಣದ ಪ್ರಕಾರ ಈಕೆ ಪರಾಶಕ್ತಿಯ ಎಂಟು ರೂಪಗಳಲ್ಲಿ ಒಬ್ಬಳು. ಇದೇ ಸ್ನೇಹಿತರೆ ನಮ್ಮ ಪುರಾಣಗಳ ಪ್ರಕಾರ ದರಿದ್ರ ದೇವತೆ ಅಥವಾ ಜ್ಯೇಷ್ಠಾದೇವಿಯ ಕತೆ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದ.